ವೀಕ್ಷಕರೇ ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚಿರ. ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ನೆರವಾಗಿವೆ. ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಉಪಾಧ್ಯಕ್ಷ ಸಿರಾಜುದ್ದೀನ್ ಕಾರ್ಯಕರ್ತರಿಗೆ ಮನವಿ ಮಾಡಿದರು. ತುಮಕೂರಿನ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಇಂದು ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾದಿಂದ ನಡೆದ ಸಂಘಟನಾತ್ಮಕ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಸಿರಾಜುದ್ದೀನ್, ವಿರೋಧ ಪಕ್ಷದವರು ಬಿಜೆಪಿ ಬಗ್ಗೆ ಅಲ್ಪಸಂಖ್ಯಾತರಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ, ಅದಕ್ಕೆ ಕಿವಿಗೊಡದೆ ಪಕ್ಷ ಸಂಘಟನೆಗೆ ಶ್ರಮಿಸಲು ತಿಳಿಸಿದರು. ನಮ್ಮ ದೇಶಕ್ಕೆ ಮತ್ತು ಮೋದಿಜಿ ಏನು ಮಾಡ್ತಾಯಿದ್ದಾರೆ, ಮತ್ತು ಸೈನ್ಸಲ್ಲಿ ಇದು ಜನರಲ್ ಸೋಷಲ್ ವರ್ಕ್ ಏನು ಮಾಡ್ತಾಯಿದ್ದಾರೆ, ಗೌರ್ಮೆಂಟ್ ಏನು ಸಹಾಯ ಕೊಡ್ತಾಯಿದ್ದಾರೆ, ಮತ್ತು ತಿರ್ಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಪ್ರತಿಯೊಬ್ಬರಿಗೆ ಏನೇನು ಸಹಾಯ ಕೊಡ್ತಾರೆ ಗೌರ್ಮೆಂಟ್ನಿಂದ, ಇದೆಲ್ಲ ತಿಳಿಸೋಕ್ಕೆ ನಾವು ಅದಕ್ಕೆ ಒಂದು ಮೀಟಿಂಗ್ ಕಳಿಸಿದ್ವಿ. ಇದ್ರ ಮೇಲೆ ಒಂದು ಸಭೆ ಮಾಡಿಬಿಟ್ಟು ಎಲ್ಲರೂ ಒಂದು ಜನರಲ್ ಬಿಡಿ ಬಾಡಿ ಮೀಟಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ವಿ. ಅದಕ್ಕೆ ನಾವು ಸಣ್ಣ ಅಲ್ಪಸಂಖ್ಯಾತರ ಮೋರ್ಚಾ ನಗರ ಅಧ್ಯಕ್ಷ, ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಶಬ್ಬೀರ್ ಅಹಮದ್ ಮಾತನಾಡಿ, ಬಿಜೆಪಿ ಕೋಮುವಾದಿ ಪಕ್ಷ ಎಂದು ಬೇರೆ ಪಕ್ಷದವರು ಸುಳ್ಳು ಪ್ರಚಾರ ಮಾಡಿ ಈ ಅಲ್ಪಸಂಖ್ಯಾತರಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ. ನಾನು ಬಿಜೆಪಿಯಲ್ಲಿ 25 ವರ್ಷದಿಂದ ಇದ್ದೇನೆ. ಬಿಜೆಪಿ ನಾಯಕರು ಅಲ್ಪಸಂಖ್ಯಾತರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ ಎಂದರು. ಬಿ ಜೆ ಪಿ ಅಂದರೆ ಕೆಲವರಿಗೆ ಅಲ್ಪಸಂಖ್ಯಾತರಿಗೆ ಏನೋ ಒಂದು ಭಯ ಹುಟ್ಟಿಸೋ ಒಂದು ಯಾರೋ ಭಯ ಇಟ್ಟು ಅವ್ರಿಗೆ ಬಿ ಜೆ ಪಿಯಲ್ಲಿ ಏನೋ ಮಾಡಿಬಿಡ್ತಾರೆ ನಿಮಗೆ ಅಂತ ಹೇಳಿ ಭಯ ಹುಟ್ಟಿಸ್ತಾರೆ. ಅಸಲಿ ಬಿ ಜೆ ಪಿ ಅಲ್ಪಸಂಖ್ಯಾತರ ವಿರೋಧಿಗಳು ಬೇರೆಯವರಿದ್ದಾರೆ. ಆ ಗೂಬೆ ಕೂಡಿಸೋಕ್ಕೆ ಇವರು ಬೇರೆ ಪಾರ್ಟಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಪಸಂಖ್ಯಾತರು ಬಿ ಜೆ ಪಿಯಲ್ಲಿ ಇರಬೇಡ್ರಿ ನೀವು, ಕೋಮುವಾದಿ ಪಕ್ಷ ಅಂತ ಹೇಳ್ತಾರೆ. ಇವ್ರು ಯಾರು ಹೇಳೋಕ್ಕೆ ಅಲ್ಪಸಂಖ್ಯಾತ, ನಾನು 25 ವರ್ಷದಿಂದ ಇದ್ದೀನಿ ಬಿ ಜೆ ಪಿಯಲ್ಲಿ, ನನಗೆ ಗೊತ್ತು ಬಿ ಜೆ ಪಿ ಅಲ್ಪಸಂಖ್ಯಾತರಲ್ಲಿ ಎಷ್ಟು ಗೌರವ ಕೊಡ್ತಾರೆ ಏನಂತ. ಈಗ ಮೋದಿಜಿ ಬಂದರೆ ಪ್ರಧಾನಮಂತ್ರಿ ಆಗಿಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಮುಸಲ್ಮಾನರಿಗೆ ಇವತ್ತು ಎಷ್ಟು ಗೌರವ ಕೊಡ್ತಿದ್ದೆ ಭಾರತೀಯ ಜನತಾ ಪಾರ್ಟಿ. ಈ ಸಭೆಯನ್ನು ಇದೇ ರೀತಿಯಿಂದ ನಾವು ಸಭೆಗಳು ಮಾಡ್ತಾ ಬಂದಿದ್ದರೆ ಅಲ್ಪಸಂಖ್ಯಾತರು ನಾವೆಲ್ಲ ಒಗ್ಗೂಡಿ ಬಿ ಜೆ ಪಿಯನ್ನು ಬೆಂಬಲ ಕೊಡೋಕ್ಕೆ ಇವತ್ತು ರೆಡಿ ಇದ್ದೀವಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಫರ್ಜಾನಾ ರಹೀಂ, ನಗರ ಉಪಾಧ್ಯಕ್ಷ ರಫೀಕ್ ಅಹಮದ್, ಮುಖಂಡರಾದ ಸೈಯದ್ ಶಬ್ಬೀರ್, ಆದಿಲ್ ಇಕ್ಬಾಲ್ ಮತ್ತಿತರರು ಹಾಜರಿದ್ದರು. ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ಆತ ತನ್ನ ಪಾಡಿಗೆ ತಾನು ಮೊಬೈಲ್ನಲ್ಲಿ ಮಾತನಾಡಿಕೊಂಡು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಗೆ ಕ್ಷಣಾರ್ಧದಲ್ಲಿ ಬಂದ ಕಾರು ಡಿಕ್ಕಿ ಹೊಡೆದು ಆತನ ಪ್ರಾಣ ತೆಗೆದಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಪಾಲಿ ಹೌಸ್ನಲ್ಲಿ ಜಖಂ ಆಗಿ ಬಿದ್ದಿರುವ ಕಾರು, ಅಪಘಾತವಾಗಿ ರಸ್ತೆ ಬದಿ ನುಜ್ಜು ನುಜ್ಜಾಗಿ ಬಿದ್ದಿರುವ ಬೈಕ್, ಇತ್ತ ಕಾರು ಗುದ್ದಿರುವ ರಭಸಕ್ಕೆ ಅರ್ಧ ತುಂಡಾಗಿ ಬಿದ್ದಿರುವ ಮರ. ಹೌದು, ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಸುಪಾಸಿನಲ್ಲಿರುವ ಪಟ್ರೇನಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ನರ್ಸರಿ ಬಳಿ. ಸುರೇಶ್ ಎಂಬ ವ್ಯಕ್ತಿ ರಾಮೋಸ್ ಫರ್ನಿಚರ್ನಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಸುರೇಶ್ ಪಟ್ರೇನಹಳ್ಳಿ ಗ್ರಾಮದಲ್ಲಿ ತನ್ನ ಕೆಲಸ ಮುಗಿಸಿ ವಾಪಸ್ಸು ಬರುವ ಸಂದರ್ಭದಲ್ಲಿ ಕಾಲ್ ಬಂದಿದೆ, ರಸ್ತೆಯ ಸೈಡ್ಗೆ ಹಾಕಿ ಮಾತನಾಡಿಕೊಂಡು ನಿಂತಿದ್ದಾನೆ. ಆದರೆ ಚಿಕ್ಕಬಳ್ಳಾಪುರ ಕಡೆಯಿಂದ ಶಿಡ್ಲಘಟ್ಟ ಕಡೆಗೆ ಯಮ ಸ್ವರೂಪಿಯಂತೆ ಬಂದಂತಹ ಕಾರು ಸುರೇಶನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸುರೇಶ್ ಸ್ಥಳದಲ್ಲೇ ಧಾರಣ ಸಾವನ್ನಪ್ಪಿತ್ತು. ನರ್ಸರಿ ಪಕ್ಕದಲ್ಲಿ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಮರ ಮುರಿದು ಬಿದ್ದಿದೆ. ಇನ್ನೊಬ್ಬ ಬೈಕ್ ಸವಾರ ಮದನ್ ಗಂಭೀರ ಗಾಯವಾಗಿದೆ. ನಮ್ದು ಮನ್ನಾರ್ಪುರ, ನಾನು ಚಿಕ್ಕಬಳ್ಳಾಪುರ ಹೋಗೋಣ ಅಂತ ಬರ್ತಾ ಇದ್ದೆ. ಯಾವುದೋ ಫೋನ್ ಬಂದಿದ್ದಕ್ಕೆ ಗಾಡಿ ಸೈಡಲ್ಲಿ ನಿಲ್ಲಿಸಿಬಿಟ್ಟು ಮಾತಾಡ್ತಾ ಇದ್ದೆ. ಇದು ಚಿಕ್ಕಬಳ್ಳಾಪುರ ಕಡೆಯಿಂದ ಅತಿ ವೇಗವಾಗಿ ಒಂದು ಕಾರ್ ಬಂತು, ಅದು ಇಲ್ಲಿ ನಿಲ್ಸಿರುವಂತಹ ಒಂದು ಬೈಕ್ ಸವಾರ ಫೋನಲ್ಲಿ ಮಾತಾಡ್ತಿದ್ದ. ಆವಾಗ ಅತಿ ವೇಗವಾಗಿ ಬಂದು ಡ್ಯಾಶ್ ಹೊಡೆದು ಮರ ಹೊಡೆದೋಗೋ ಥರ ಬಂದು ಗುದ್ದಿದ್ದಾನೆ. ಅಲ್ಲಿ ಒಬ್ಬ ಸ್ಪಾಟ್ ಆಗಿದ್ದಾನೆ. ನಾನು 108 ಕಾಲ್ ಮಾಡಿ ಆಂಬುಲೆನ್ಸ್ಗೆ ಕರೆ ಮಾಡಿದೆ. ಬಟ್ ಆದ್ರೂ ಆಂಬುಲೆನ್ಸು ಬರಲೇ ಇಲ್ಲ. ಲಾಸ್ಟಿಗೆ ಅಲ್ಲಿ ಒಬ್ಬರು ಸ್ಪಾಟ್ ಆಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿ ಹೋಗಿದ್ದಾರೆ. ಇಲ್ಲಿ ಕಾರಲ್ಲಿ ಮೂವರಿದ್ರು, ಅವನು ಅತಿ ಸ್ಪೀಡಲ್ಲಿ ಓಡಿಸಿದ್ದ ಗಾಡಿ, ಅವನಿಗೂ ಸ್ವಲ್ಪ ಗಾಯ ಆಗಿದೆ. ಇಲ್ಲ, ಇದು ಹೆಂಗಾಯ್ತು ಅಂತ, ಯಾವ ಥರ ಗಾಡಿ ಬಂತು, ಹೆಂಗಾಯ್ತು, ಹಿಂಗೆ ಯಾವ ಕಡೆಯಿಂದ ಬರ್ತಿದೆ, ಏನಾಯಿತು ಅಂತ. ಚಿಕ್ಕಬಳ್ಳಾಪುರ ಕಡೆಯಿಂದ ಬಂತು ವೆಹಿಕಲ್ಲು, ಅತಿ ವೇಗವಾಗಿ ಬಂತು. ಅದು ಬ್ರೇಕ್ ಫೇಲ್ ಆಗಿತ್ತಾ ಇಲ್ಲ ಏನಾಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅತಿ ವೇಗವಾಗಿ ಬಂದು ಡ್ಯಾಶ್ ಹೊಡೆದಿದ್ದಾನೆ. ಯಾರು ಹೊಡೆದ, ಮರಕ್ಕೆ ಹೊಡೆದ ಫಸ್ಟ್? ಅವ್ರು ಹೊಡೆದ ಫಸ್ಟು, ಅವ್ರು ಹೊಡೆದಿದ್ದು, ಆಮೇಲೆ ಮರಕ್ಕೆ ಬಿದ್ದು ಮರಕ್ಕೆ ಹೊಡೆದಿರೋದು. ಆಮೇಲೆ ಏನಾಯಿತು?
ಆಮೇಲೆ ಆಮೇಲೆ ಎಲ್ಲ ಓಡ್ ಬಂದು ನಾವೆಲ್ಲ ಓಡ್ ಬಂದು ಆಮೇಲೆ ಅವ್ರನ್ನ ಸೈಡ್ಗೆ ಎತ್ಕೊಂಡು ಅಲ್ಲಿ ನೀರು ಕೊಡೋಕ್ಕೆಲ್ಲ ಟ್ರೈ ಮಾಡಿದ್ರು, ಬಟ್ ನೀರು ಕೊಡಬೇಡಿ ಅಂತ ಜನಗಳೆಲ್ಲ ಹೇಳ್ತಿದ್ರು. ಬಟ್ ಏನ್ ಮಾಡೋಕ್ಕಾಗಲ್ಲ, ಒಬ್ರು ಸಾವನ್ನಪ್ಪಿದ್ದಾರೆ. ಅಲ್ಲ, ಎಷ್ಟು ಜನ ಗಾಯ ಆಗಿ? ಇನ್ನು ಚಾಲಕನ ಅತಿ ವೇಗದ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ. ಇನ್ನು ಕಾರಿನಲ್ಲಿ ಒಬ್ಬ ಯುವತಿ ಸೇರಿದಂತೆ ಮೂರು ಜನ ಪ್ರಯಾಣಿಸುತ್ತಿದ್ದು ಒಬ್ಬನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನಕ್ಕೆ ಅಲ್ಲ, ಇಲ್ಲೇನಾಯ್ತು, ಇಲ್ಲೇನಾಯ್ತು ಅಂತ ಹೇಳು. ಅಲ್ಲ ಏನ್ ಮಾಡ, ಏನಾದ್ರು ಕೂಡ ಏನಾಗಲ್ಲ. ಇಲ್ಲ, ಒಂದ್ ನಿಮಿಷ ಈ ಕಡೆ ನೋಡು, ನಿಂದ ಯಾವ ಗಾಡಿನಪ್ಪ? ಕಾರಾ? ಈ ಕಡೆ ನೋಡು, ಇಲ್ಲಿ ಏನಾಗಲ್ಲ ಹೇಳಿ. ಚಿಲ್ಗಡದಿಂದ ಚಿಕ್ಕಬಳ್ಳಾಪುರ ಹೋಗ್ತಿದ್ದ? ಅಲ್ಲ ಸರ್, ಅಲ್ಲ ಸರ್, ಚಿಕ್ಕಬಳ್ಳಾಪುರದಿಂದ. ನಿನ್ನ ಹೆಸರೇನಪ್ಪ? ತೋಸಿ ಪಾಷೆ. ತೋಸಿ ಪಾಷೆನಾ? ನಿಮ್ ಶಿಲ್ಗಟ್ಟೆನ ಊರು? ಏ ಭಯ ಬೀಳ್ಬೇಡ, ಕರೆಕ್ಟ್ ಮಾತಾಡು. ಇನ್ನು ಮದನ್ ಎಂಬುವನ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮುಕ್ ಟುಬೆ, ಚಿಕ್ಕಬಳ್ಳಾಪುರ. ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಜನಜಾಗೃತಿ ಜಾಥಾ ಹಾಗೂ ವ್ಯಸನ ಮುಕ್ತದ ಸಾಧನಾ ಸಮಾವೇಶವನ್ನು ಆಚರಣೆ ಮಾಡಲಾಯಿತು. ಪ್ರಗತಿ ಬಂಧು, ಸ್ವಸಹಾಯ ಸಂಘಗಳ ಒಕ್ಕೂಟಗಳು, ಜಿಲ್ಲಾ ಜನಜಾಗೃತಿ ವೇದಿಕೆ ಮತ್ತು ಜನಜೀವನ ಸಮಿತಿ ಸದಸ್ಯರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಶುಭ ಆಶೀರ್ವಾದಗಳೊಂದಿಗೆ ಧರ್ಮಸ್ಥಳ ಸಂಸ್ಥೆಯ 2022 ಸಾಲಿನ ನಿರಂತರ ಪುಸ್ತಕ ಬಿಡುಗಡೆಯನ್ನು ಆಯೋಜನೆ ಮಾಡಲಾಗಿತ್ತು. ಚಿಕ್ಕನಾಯ್ಕನಹಳ್ಳಿಯ ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯದಿಂದ ಧರ್ಮಸ್ಥಳ ಸಂಘದ ಮಹಿಳಾ ಪದಾಧಿಕಾರಿಗಳ ಪೂರ್ಣ ಕುಂಭದೊಂದಿಗೆ ಹೊರಟ ಜಾಥಾದಲ್ಲಿ ಸದಸ್ಯರು ಜನ ಜಾಗೃತಿ ವೇದಿಕೆ, ಶಾಲಾ ಮಕ್ಕಳು ಕುಡಿತದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಭಿತ್ತಿಪತ್ರಗಳನ್ನು ತೋರಿಸುವ ಮೂಲಕ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮದ್ಯ ಮಾರಾಟ ನಿಲ್ಲಿಸಿ ಎಂದು ಸರ್ಕಾರಕ್ಕೆ ಸ್ವಾಮೀಜಿಗಳಿಂದ ಒತ್ತಾಯ. ಸತ್ಯಮೇವ ಜಯತೆ ಅಂತ ಅವರ ಭಾವಚಿತ್ರವನ್ನು ನೋಡಿದಾಗ ಕೈಯಲ್ಲಿ ಗೀತ ಅಂತ ಹೇಳಿ ಪುಸ್ತಕ ಇದೆ. ಕರ್ಮಣ್ಯವಾದಿಕ ರಸ್ತೆ ಮಾಪದೇಶ ಕಥಾಚನ ಅಂತೇಳಿ ಸಂಸ್ಕೃತ ಶ್ಲೋಕ. ಒಬ್ಬ ಯುವಕ, ಒಬ್ಬ ರೈತ, ಒಬ್ಬ ವ್ಯಾಪಾರಿ ಯಾರ್ಯಾರು ಕೂಡ ಕರ್ಮವನ್ನು ಮಾಡಲು ಪರಪೇಕ್ಷ ಬೇಡಬೇಡ ಅಂತ ಹೇಳಿ ಆ ಗೀತೆಯ ಸಾರ. ನಾವೆಲ್ಲ ಕರ್ಮ ಮಾಡ್ತೀವಿ ಅಂದ್ರೆ ಪರಪೇಕ್ಷೆ ಬೇಡ. ಆ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯನ್ನು ಕೊಟ್ಟಿರ್ತಕ್ಕಂತಹ ನೂರಾರು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಹಿಂಸೆ ಕೂಡ ಒಂದು. ಹಿಂಸೆ ಮಾಡಬೇಡ ಅಂತ ಹೇಳಿ ಇವತ್ತು ನಾವೆಲ್ಲ ನೋಡ್ತಿದ್ದೀವಿ, ಕೊಲೆಗಳಾಗ್ತಾ ಇದೆ. ನಾವೆಲ್ಲಿದ್ದೀವಿ, ಪ್ರಪಂಚದ ನೀಡಿರುವ ಅಂತ ಹೇಳಿ ನಮ್ಮ ಹೆಜ್ಜೆಯನ್ನು ಮುಟ್ಕೊಂಡು ನೋಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಿಪಿಐ ನಿರ್ಮಲಾ ಮಾತನಾಡಿ, ತುಂಬಾ ಜನ ದುಶ್ಚಟಕ್ಕೆ ದಾಸರಾದಾಗ ಸಮಾಜ ಆರೋಗ್ಯಕರವಾಗಿ ಬೆಳೆಯುವಲ್ಲಿ ಹಿಂದುಳಿಯುತ್ತದೆ. ಗಾಂಜಾ, ಅಫೀಮು ಮಧ್ಯೆ ಇನ್ನಿತರೆ ದುಶ್ಚಟಗಳ ಬಿಡಿ ನಿಮ್ಮ ಕುಟುಂಬಕ್ಕೆ ವ್ಯಸನಗಳು ಅಡ್ಡಿಯಾಗದಿರಲಿ ಎಂದು ಹಾರೈಸುತ್ತೇನೆ ಎಂದರು. ಮತ್ತೆ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು ಹಳ್ಳಿಗಳಲ್ಲಿ ಮಾಡ್ತಿದ್ವಿ, ಪೊಲೀಸ್ ಸ್ಟೇಷನ್ ವತಿಯಿಂದ ಬೀಟ್ ಕಾರ್ಯಕ್ರಮಗಳನ್ನ. ಆ ಬೀಟ್ ಕಾರ್ಯಕ್ರಮಗಳನ್ನೆಲ್ಲ ಮಾಡುವಾಗ ತುಂಬಾ ಜನ ಗಣ್ಯವಾಗಿ ಬರ್ತಾರೆ. ನಾನು ಅವರಿಗೆ ಹೇಳ್ತೀನಿ, ನೀವು ಅಷ್ಟೇ ಬರೋದಲ್ಲ, ನೀವು ಹೋಗ್ಬೇಕಾದ್ರೆ ಹೆಣ್ಮಕ್ಳನ್ನ ಕರ್ಕೊಂಬನ್ನಿ ಅಂತ. ಆದ್ರೆ ಅವ್ರಿಗೆ ಕರ್ಕೊಂಬರ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಅವೇರ್ನೆಸ್ ಬಂತು ಅಂತ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಡು ಜಾಸ್ತಿ ಇರಬೇಕು, ಹೆಣ್ಮಕ್ಳು ಕಡಿಮೆ ಇರಬೇಕು. ಯಾಕೆ ಅಂತಂದ್ರೆ ಅವ್ರಿಗೆ
ಈ ಕಾರ್ಯಕ್ರಮದ ಸದುಪಯೋಗ ಆಗಬೇಕಾಗಿರುತ್ತೆ. ಆದ್ರೆ ದುರಂತೇ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇದಾರೆ, ಗಂಡು ಮಕ್ಳು ಕಡಿಮೆ ಇದ್ದಾರೆ. ಯಾಕೆ ಅಂದ್ರೆ ಈ ಕಾರ್ಯಕ್ರಮ ಬರ್ಲಿಕ್ಕೆ ಅವರೆಲ್ಲ ಒಂದು ಪ್ರೀತಿ ಇಲ್ಲಿರ್ಬೇಕು. ತುಂಬಾ ವ್ಯಸನ ತುಂಬಾ ವ್ಯಸನಗಳಿಗೆ ದಾಸರಾಗಿರೋದ್ರಿಂದ ನಮ್ಮ ಸಮಾಜ ಆರೋಗ್ಯಕರವಾಗಿ ಬೆಳೆಯುವಲ್ಲಿ ಏನೋ ಹೋಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಏನು ಇವಾಗ ಒಂದಿದ್ರು ಕುಡಿಯೋದನ್ನ ಬಿಟ್ಟು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಲ್ಲ ಅವರು ಕುಡಿಯೋದನ್ನ ಬಿಟ್ಟಿರೋದು ಖುಷಿ ಜೊತೆಗೆ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದ್ರೆ ಏನು ಬರೋದಿರ್ಬೋದು, ಗಾಂಜಾ ಹೋಗಿರ್ಬೋದು, ಅಪೀಲು ಏನೇನು ವ್ಯಸನಗಳಿದ್ದಾವೆ, ಏನೇನು ಕೆಟ್ಟದ್ದು ಅನ್ನೋದು ಅದನ್ನ ಅಳವಡಿಸ್ಕೊಂಡಿದ್ರಿ. ಅದನ್ನೆಲ್ಲ ಕೂಡ ನೀವು ಬಿಟ್ಟು ಆರೋಗ್ಯವಂತರಾಗಿ ಬಾಳ್ರಿ. ಅದೇ ಜೊತೆಗೆ ಅದ್ರ ಜೊತೆಗೆ ಇನ್ನು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀ 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 ಮದ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿಗಳು, ಮಲ್ಲಿಕಾರ್ಜುನ ಶ್ರೀಗಳು, ಬೆಂಗಳೂರು ಪ್ರಾದೇಶಿಕ ವಿಭಾಗದ ನಿರ್ದೇಶಕ ಶ್ರೀ ಶೀನಪ್ಪ ಎಂ, ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಪೂಜಾರಿ, ಯೋಜನಾಧಿಕಾರಿ ಪ್ರೇಮಾನಂದ್ ಎಲ್ಬಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಗ್ನಳ್ಳಿ. ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ ಕೊರೆಸುವ ಯೋಜನೆಯಲ್ಲಿ ವಂಚನೆ ಮಾಡಿರುವುದಾಗಿ ನನ್ನ ಮೇಲೆ ಮುಗ್ಧ ಫಲಾನುಭವಿಗಳಿಂದ ಆರೋಪ ಮಾಡಲಾಗಿದೆ ಎಂದು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಕೆಆರ್ ಗುರುಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿಯ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಮದಕರಿ ನಾಯಕರ ಜಯಂತಿ ಕಾರ್ಯಕ್ರಮ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಾಯಂ ನೌಕರರು ಎಂದು ನಂಬಿಸಿ 5 ಲಕ್ಷ ರೂಗಳಲ್ಲಿ ಕೊಳವೆ ಬಾವಿ ಕೊರೆಸುವ ಯೋಜನೆಗೆ ಕೇವಲ 50,000 ಕಟ್ಟಿದರೆ ಉಳಿದ 4.5 ಲಕ್ಷ ಸಬ್ಸಿಡಿ ಆಗಲಿದೆ ಎಂದು ಹೇಳಿ ನನಗೂ ನಂಬಿಸಿದ್ರು. ನಾನು ತಾಲೂಕಿನ ವಾಲ್ಮೀಕಿ ಸಮಾಜದ ಬಡ ರೈತರಿಗೆ ಅನುವು ಮಾಡಲು ಮಧ್ಯಸ್ಥಿಕೆ ವಹಿಸಿ ಸುಮಾರು 40 ಲಕ್ಷ ರೂಗಳನ್ನು ಪಂಗನಾಮ ಹಾಕಿರುವ ಕುಮೋದ ಎಂಬಾಕೆ ಈಗ ನಾಪತ್ತೆಯಾಗಿದ್ದಾರೆ ಎಂದು ವಿವರಿಸಿದರು. ಬಟ್ ಅಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು. ಅಲ್ಲಿ ತಾಲೂಕು ಆಫೀಸ್ ಹತ್ರ ಡಿಸಿ ಕಚೇರಿ ಬಂದು ಒಂದು ಇಬ್ಬರು ತಗೊಂಡಾರೆ. ಸುಪ್ಪೂರು ಶ್ರೀಧರ್ ನಾಯ್ಕ ಮತ್ತೆ ಮಾರ ನಾಯ್ಕ ಅಂತೇಳಿ ಮಾರಪ್ಪ ನಾಯ್ಕ ಅಂತ ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇಲ್ಲಿ ಈ ಕುಮುದನ ವಿರುದ್ಧ ಕುಮುದ ಪರವಾಗಿ ಅವರೇನೆ ಇಲ್ಲಿ ಇವನ್ನೆಲ್ಲ ಎದ್ದಿಕಟ್ಟಿ ಮಾಡುವಂಥದ್ದು, ಸಮಾಜ ಒಡೆಯ ಅಂತ ಮಾಡುತ್ತಾ ಇರೋದು, ಪಾಪ ಅಮಾಯಕ ಕಂಪ್ಲೇಂಟ್ ಕೊಡಿಸೋವಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವರು ಚೇಲಗಳು ಹಾಕಿ ಅಂದ್ರೆ ಒಂದು 2.5 ಲಕ್ಷ 5 ಲಕ್ಷ ದುಡ್ಡು ಇಸ್ಕೊಂಡು ಬರುವಂತಹಕ್ಕೆಲ್ಲ ಎದುರಿಸಿ ಬೆದರಿಸಿ ನಾನು ಇವ್ರಿಗೆ ಹೇಳಿದೆ, ಇವ್ರನ್ನ ಕರ್ಕೊಂಡೋಗಿ ಇವ್ರಿಗೇನು ಗೊತ್ತಿಲ್ಲ ಬನ್ನಿ ಗುರು ಹತ್ರ ದುಡ್ಡು ಕೊಡಿಸ್ತೀನಿ ಅಂತ ಕರೆಸ್ಕೊಂಡು ಅಮಾಯಕರನ್ನು ಬಲಿಪಶು ಮಾಡಿದ್ದಾರೆ. ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿದೆ ಅಂತೇಳಿ ಎಸ್ ಪಿಯು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ಪತ್ರಿಕೆ ಏನಾದ್ರು ಸುದ್ದಿ ಮಾಡಿದ್ದಾರೆ, ಕಂಪ್ಲೇಂಟ್ ಆಗಿದೆ ಅಂತ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಸುದ್ದಿ ಮಾಡಿಸ್ತಾರೆ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಕಂಪ್ಲೇಂಟ್ ಆಗಿಲ್ಲ. ಇಲ್ಲಿನ ಫಲಾನುಭವಿಗಳು ಹೇಳ್ತಾರೆ ನೀವು ಇವರೇ ನೋಡ್ತಾರೆ. ನಾನು ಇವತ್ತು ಆಕೆ ಫೋನ್ ಮಾಡಿದ ಮೋಸ ಮಾಡಿ ನಾನು ನಾಪತ್ತೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ನಾನು ಗುಬ್ಬಿ ನಗರದಲ್ಲೇ ಬಾಡಿಗೆ ಮನೆಯಲ್ಲಿ ಕುಟುಂಬ ಸಮೇತ ವಾಸವಿದ್ದೇನೆ. ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದು. ವಂಚನೆಗೆ ಒಳಗಾದ ರೈತರಿಗೆ ನಾನೇ ಹಣ ವಾಪಸ್ ನೀಡಲು ಕೆಲಸ ಮಾಡುತ್ತಿದ್ದೇನೆ. ನಂಬಿಸಿ ಮೋಸ ಮಾಡಿದಾಕೆ ವಿರುದ್ಧ ಪೊಲೀಸ್ ದೂರು ನೀಡಲಾಗುವುದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ವಂಚನೆಗೆ ಒಳಗಾದ ರೈತರಾದ ಶ್ರೀನಿವಾಸ್, ಬಸವರಾಜ್, ಶಂಕರಪ್ಪ, ನಟರಾಜ್, ಕೃಷ್ಣಪ್ಪ, ಸೋಮಶೇಖರ್, ರವಿಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮುಕ್ ಟಿವಿ, ಗುಬ್ಬಿ. ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಆಪ್ತರು ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಬಂದೇನವಾಜ್ ಮುಲ್ಲಾ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಶಾಸಕರ ಪಿಎ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕುರಿತಾದ ಒಂದು ವರದಿದೆ ನೋಡಿ. ಬಂದೇ ನಮಾಜ್ ಮುಲ್ಲಾ ಕೆಲಸ ಮುಗಿಸಿಕೊಂಡು ಊರಿಗೆ ಬರುತ್ತಿರುವಾಗ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ಆಪ್ತರಾದ ಶಂಕರಗೌಡ ಪಾಟೀಲ್, ಸಂಗಡಿಗರಾದ ರಾಘವೇಂದ್ರ ಸಪ್ತಸಾಗರ್, ಗಂಗಪ್ಪ ಮಾಳಿ, ಬುಜಗೌಡ ಪಾಟೀಲ್ ಎಂಬುವರು ಬಂದೇ ನಮಾಜ್ ಮುಲ್ಲಾ ಎಂಬುವರ ಮೇಲೆ ಮದ್ಯದ ಅಮಲಿನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಹಲ್ಲೆಗೊಳಗಾದ ವ್ಯಕ್ತಿ ಅಥಣಿ ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು 3ನೇ ದಿನ 7ನೇ ತಾರೀಕು 4ರ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಏನಾಯಿತು, ಯಾರೇನು ಮಾಡಿದ್ರು, ಯಾವಾಗಾಯಿತು? ನಾ ಕೆಲಸದೊಂದು ಬರ್ಲಾತೀನಿ ರೀ. ಬರೋದಿನಾಗ 4ನೇ ತಾರೀಕು 7 ಗಂಟೆಗೆ ಫೋನ್ ನಂಬರ್ ಬೇಡ್ರಿ ನನಗೆ ರೀ. ಒಬ್ಬರ ಫೋನ್ ನಂಬರ್ ಕೊಟ್ಟು ಫೋನ್ ನಂಬರ್ ಕೊಡಂತ ಮುಂದೆ ಏನ್ಬಿಡ್ರಿ, ಒಟ್ಟು ಬಿಡ್ಲಾಕ ಚಾಲು ಎದುರಿಸ್ತೀನಿ. ಏನೂ ಇಲ್ಲ ಅದು ಇಷ್ಟ ರೀ. ಅವ್ರಿಗೆ ನಮಗೆ ಏನು ಸಿದ್ದಿಲ್ಲ, ಅವರಿಲ್ಲ, ಸೀಮ್ ಇಲ್ಲ, ಸರಂಡ್ ಇಲ್ಲ, ನಂದೇನು ಭೂಮಿನೂ ಇಲ್ಲ. ಏನು ಕೆಲಸದೊಂದು ಬರೋದನ್ನ ಕೊಟ್ಟು ಬೇಕಾಗ್ತದೆ. ಯಾರು ಬಡ್ರಿ?
ಶಂಕರಗೌಡ ಪಾಟೀಲ್ ರೀ, ಮುಂದೆ ಬೋಜಗೌಡ ಪಾಟೀಲ್ ರೀ, ಗಂಗಪ್ಪ ಮಾಳಿ ರೀ, ಮುಂದೆ ರಾಘವೇಂದ್ರ ಸಬಸಾಗರ್. ಬಡ್ದ ಮುಂದೇನಂದ್ರೆ ಮುಂದೆ ಏನಂತಾರೆ, ಒಟ್ಟು ಒದಿದು ಬಿಡಿದು ಮಾಡಾಯ್ತೀರಿ ರೀ, ಮಾಡಾತಾಡಲಿ ಅವ್ರವ್ರ ನಿಷೇಧವಾಗಿ ಯಾರು ಮಾತಾಡ್ತೀರಿ, ನಿನ್ನ ಕೊಂದು ಮುಗಿತು ಮತ್ತೆ ನಾವು ಊರು ಬಿಡ್ಕೊಂಡ್ರಿ ಬಿಡ್ರಿ, ನಂದೇನೈತ್ರಿ ಸಂಬಂಧ, ನಾನು ಎದಕ್ಕೆ ನಾನು ತಿಳಿದಿದ್ದವ್ರ ನಾ ಏನು ಮಾಡಿದ್ರೆ ತಂದ್ರೂ ಒಟ್ಟ ಬೀಳಾಕ್ತೆ. ನಿಮ್ಗೆ ಏನೇನು ಆಯ್ತು ಅಂತ ಬೇಸುದೇ ಬಿದ್ದೇನೆ ರೀ, ನಾ ಬಿದ್ದ ನಂತರ ಅವ್ರು ಹಾದ್ರಿ ರೀ. ಮುಂದೇನು ಮಾಡಿ ಅವ್ರು ಏನು ಹಾದ್ರೆ ನನ್ನ ಪ್ರಜ್ಞೆನೇ ಇಲ್ಲ. ನಿಮ್ಮ ಕಡೆಯಿಂದ ಮುಂದೇನು ಮಾಡಿ? ಮುಂದೇನು ರೀ, ಇಲ್ಲಿ ಬಂದು ಸರ್ಕಾರ ದವಾಖಾನೆಯಾಗ ಅಡ್ಮಿಟ್ ಆದಿವಿ ರೀ. ಅಡ್ಮಿಟ್ ಹಾಕೀರಿ, ಮುಂದೆ ರಜಾಕಾದು ತಂದ್ಕೀರಿ ಇಲ್ಲಿ ಕಂಪ್ಲೀಟ್ ನಾವು ಅವ್ರಿಗೆ ಮಾಡಿದ್ವಿ ರೀ. ಮಾಡಿದ ದಿನಕಾತನ ನ್ಯಾಯ ಇಲ್ಲ ರೀ. ನಾವು ದವಾಖಾನೆಗೆ ಹೋಗ್ಬೇಕಾದ್ರೆ ಈ ಸದ್ಯದಾಗ್ರಿ, ಇದನ್ನು ಯಾವಾಗ ಮುಗಿತಿ ಯಾವಾಗ ಹೋಗೋದು ನಾವು ಗೊತ್ತಿದ್ರೆ ನಮ್ಗೆ ಆ ಕಡೆ ಹೋಗೋದಾತು ಈ ಕಡೆ. ಇನ್ನು ದೂರು ದಾಖಲಾಗಿದ್ದರೂ ಅದನ್ನೇ ಪೊಲೀಸರು ಆರೋಪಿಗಳ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಘಟನೆಯಾಗಿ ಒಂದು ವಾರ ಕಳೆದರೂ ಎಫ್ಐಆರ್ ಕೂಡ ಆಗಿಲ್ಲ. ಹಾಗೂ ಅಥಣಿ ಪೊಲೀಸರು ರಾಜಕೀಯ ವ್ಯಕ್ತಿಗಳ ಬೆನ್ನಿಗೆ ನಿಂತಿದ್ದಾರೆ ಎಂದು ಅಥಣಿ ಪೊಲೀಸರ ಮೇಲೆ ಬಂದೆ ನವಾಜ್ ಸಂಬಂಧಿ ರಜಾಕ್ ಮುಲ್ಲಾ ಆರೋಪಿಸಿದ್ದಾರೆ. ಸರ, 6ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರಿಗೆ ರೀ, ಬಸರಿಗಿಂದ ಕೂಲಿ ಕೆಲಸ ಮಾಡಿ ಬಂದೆ ನಮಾಜ್ ಗೈಬು ಸಾಬ್ ಮುಲ್ಲಾ ಇವರು ಕೂಲಿ ಕೆಲಸ ಮಾಡಿ ಊರಿಗೆ ಬರುವ ಹೊತ್ತಿನಾಗ, ಮನೆಗೆ ಬರುವ ವಾಪಸ್ನಾಗ ಬಂದೆ ನಮಾಜ್ ಗೈಬು ಸಾಬ್ ಮುಲ್ಲಾ ಅವರಿಗೆ ಶಂಕರಗೌಡ ಪಾಟೀಲ, ರಾಘವೇಂದ್ರ ಸಬಸಾಗರ, ಗಂಗಪ್ಪ ಮಾಳಿ, ಬೋಜಗೌಡ ಪಾಟೀಲ ಇವರು ಫುಲ್ ಕುಡಿದ ನಿಷೇಧದೊಳಗೆ ಇವ್ರ ಮ್ಯಾಗ ಹಲ್ಲೆ ಮಾಡ್ಯಾರಿ. ಮಾರಣಾಂತಿಕ ಹಲ್ಲೆ ಮಾಡ್ಯಾರು. ಮಾರಣಾಂತಿಕ ಹಲ್ಲೆ ಮಾಡೋದಲ್ದನ ನಿನ್ನ ಜೀವಂತ ಬಿಡೋದಲ್ಲ ಅಂಥೇಳಿ ಮರ್ಮಾಂಗಕ್ಕೆ ಒದ್ದಾರು, ಕಿವಿ ಕೇಳಿಸೋತ್ ಸರ್ ಇಲ್ಲಿವರಿಗೆ. ನಾವು ಹಾಸ್ಪಿಟ್ಲಿಗೆ ತೋರಿಸಿದೀವಿ, ಕಿವಿ ತೋರಿಸ್ ಕೇಳಿಸ್ತಾ ಇಲ್ಲ. ಆಮೇಲೆ ಕಣ್ಣಿಗೆ ಬಡ್ದಾರ, ಕಣ್ಣಿಗೆ ಬಡ್ದಾರು, ಆಮೇಲೆ ಬೆನ್ನಿಗೆ ಎಲ್ಲ ಕಡೆ ಬಡ್ದ. ನಿನ್ನ ಜೀವಂತ ಬಿಡೋದಲ್ಲ ತಿಳಿಸಿಂದ ಅವಾಗ ನಿಷೇಧಾಗ. ಮತ್ತು ಆಲ್ಮೋಸ್ಟ್ ಅವ್ರು ಈಗಾಗಲೇ ಬಹಳಷ್ಟು ಮಂದಿಗೆ ಊರಾಗ ಬಡ್ಕೊತದಾರಿ. ಈಗಾಗಲೇ ಅವ್ರ ಮ್ಯಾಗೆ 2-3 ಕಂಪ್ಲೇಂಟ್ FIR ರಿಜಿಸ್ಟರ್ ಅದಾವೆ ಇಲ್ಲಿ. ಆದರೂ ಹೆಂಗೆ ರೀ, ಊರಾಗ ಒಂದು ಹವಾ ಮೇಂಟೈನ್ ಮಾಡತ್ತಾರ ಅವ್ರು ನಮ್ಮನ್ನು ಬಿಟ್ಟರೆ. ಇಲ್ಲಿ ಒಟ್ಟಾರೆ ಕ್ಷೇತ್ರದಲ್ಲಿ ಶ್ರೀಮಂತ್ ಪಾಟೀಲ್ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತರಾದರೆ ಕೆಲವರು ಶಾಸಕರ ಹೆಸರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಶಾಸಕರು ಇಂಥವರಿಗೆ ಕಡಿವಾಣ ಹಾಕುವಂತೆ ಪ್ರಜ್ಞಾವಂತರು ಆಗ್ರಹಿಸುತ್ತಿದ್ದಾರೆ. ಸೂರಜ್ ಕೋರೆ, ಅಮೋಕ್ ಟಿವಿ, ಕಾಗವಾಡ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ.